हेलो स्टूडेंट्स, टुडेस क्लास आई विल एक्सप्लेन माइक्रोसॉफ्ट ऑफिस वर्ड। डियर स्टूडेंट्स, नाउ आई विल एक्सप्लेन विथ कंपेयर बिटवीन ओल्ड वर्शंस ऑफ वर्ड एंड न्यू वर्शंस ऑफ माइक्रोसॉफ्ट वर्ड। लेट्स कंटिन्यू। डियर स्टूडेंट्स, सो आई विल show what is the difference between old versions and new versions. So students, nanu nimge old version matte new version igiruvanta difference yenenu annodanna nanu nimge torustha hogtini. Okay, so illi nanu Microsoft Word 2003, okay, idu old versions, okay, 2003 old versions. So illi namge iga Microsoft Word ಏನ ಕಾಂಪೋನೆಂಟ್ಸ್ ಕಾಣಿಸ್ತಾ ಇದೆಯಲ್ಲ, ಈ ಕಾಂಪೋನೆಂಟ್ಸ್ ಕಾಣಿಸ್ತಾ ಇದೆ, ಇದರಲ್ಲಿ ಫಸ್ಟ್ ಟಾಪ್ ಮೋಸ್ಟ್ ಬಾರ್ ಏನಾಗಿದೆ, ಟೈಟಲ್ ಬಾರ್ ಅಂತ ಹೇಳ್ತೀವಿ. ಇದು ಆಲ್ಮೋಸ್ಟ್ ನಾನು ನಿಮಗೆ ಹೇಳಿದ್ದೆ, ಮತ್ತೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ಸೊ ಇಲ್ಲಿ ಕಂಟ್ರೋಲ್ ಬಟನ್ಸ್, ಮಿನಿಮೈಸ್, ಮ್ಯಾಕ್ಸಿಮೈಸ್ ಮತ್ತು ಕ್ಲೋಸ್. ಓಕೆ, ಅದಾದಮೇಲೆ ಇದು ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ದಿಸ್ ಒನ್ ಇಸ್ ಫಾರ್ಮ್ಯಾಟಿಂಗ್ ಟೂಲ್ ಬಾರ್. ಸೊ ಇದು ರೂಲರ್ ಬಾರ್, ಹೊರಿಜೆಂಟಲ್ ರೂಲರ್ ಮತ್ತು ವರ್ಟಿಕಲಿ ರೂಲರ್. ಇಟ್ ಇಸ್ ಶೋ ದಿ ಮೆಜರ್ಮೆಂಟ್ ಆಫ್ ಪೇಜ್. ಓಕೆ, ಪೇಜಿನ ಮೆಜರ್ಮೆಂಟನ್ನು ಶೋ ಮಾಡಲಿಕ್ಕೆ, ನೋಡ್ಕೊಳ್ಳಿಕ್ಕೆ ನಾವು ರೂಲರ್ ಬಾರನ್ನು ಇಟ್ಕೊಳ್ತೀವಿ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಇದು ವರ್ಕಿಂಗ್ ಏರಿಯಾ. ಓಕೆ, ಇದಕ್ಕೆ ಏನಂತೀವಿ, ಪೇಜಸ್ ಅಂತ ಹೇಳ್ತೀವಿ. ಇದು ವರ್ಕಿಂಗ್ ಏರಿಯಾ. ಸೊ ನೆಕ್ಸ್ಟ್ ಇದು ಸ್ಟೇಟಸ್ ಬಾರ್. ಓಕೆ, ದಿಸ್ ಒನ್ ಇಸ್ ಸ್ಟೇಟಸ್ ಬಾರ್. ಸೊ ಇಟ್ ಇಸ್ ಸ್ಕ್ರೋಲ್ ಬಾರ್. ಓಕೆ, ಸೊ ಜೂಮ್ ಮಾಡಿಕೊಂಡಾಗ ನಾವು ಪೇಜನ್ನು ಲಾರ್ಜ್ ಸೈಜಿಗೆ ಕನ್ವರ್ಟ್ ಮಾಡಿಕೊಂಡಾಗ, ಸೊ ಇಲ್ಲಿ ಸ್ಕ್ರೋಲನ್ನು ನಾವು ಯೂಸ್ ಮಾಡ್ಬೋದು ಹೀಗೆ. ಓಕೆ, ಸ್ಕ್ರೋಲ್ ಬಾರ್, ಇದು ಹೊರಿಜೆಂಟಲ್ ಸ್ಕ್ರೋಲ್ ಬಾರ್. ಓಕೆ, ನೆಕ್ಸ್ಟು ಇದು ವರ್ಟಿಕಲಿ ಸ್ಕ್ರೋಲ್ ಬಾರ್. ಓಕೆ, ಸ್ಕ್ರೋಲ್ ಬಾರ್ ಟೂ ಟೈಪ್ಸ್, ಹೊರಿಜೆಂಟಲ್ ಆ್ಯಂಡ್ ವರ್ಟಿಕಲಿ. ರೂಲರ್ ಟೂ ಟೈಪ್ಸ್, ಹೊರಿಜೆಂಟಲ್ ಆ್ಯಂಡ್ ವರ್ಟಿಕಲಿ. ಓಕೆ, ಸೊ ಇಲ್ಲಿ ರೂಲರ್ ಟಾಪ್ ಮೋಸ್ಟ್ ಆಫ್ ದಿ ಪೇಜ್, ಪೇಜಿನ ಮೋಸ್ಟ್ ಟಾಪಲ್ಲಿ ಇರುವಂಥದ್ದು ಹೊರಿಜೆಂಟಲ್ ರೂಲರ್ ಬಾರ್, ಮತ್ತು ಲೆಫ್ಟ್ ಸೈಡಲ್ಲಿ ಇರುವಂಥದ್ದು ರೂಲರ್ ಬಾರ್. ಪೇಜಿನ ಬಾಟಮ್ ಸೈಡಿಗೆ ಸ್ಕ್ರೋಲ್ ಬಾರ್, ಮತ್ತು ರೈಟ್ ಸೈಡಿಗೆ ಸ್ಕ್ರೋಲ್ ಬಾರ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಇದು ಟಾಸ್ಕ್ ಪ್ಯಾನಲ್ ಅಂತ ಹೇಳ್ತೀವಿ. ಓಕೆ, ಟಾಸ್ಕ್ ಪ್ಯಾನಲ್ ಅಂತ ಅಥವಾ ಟಾಸ್ಕ್ ಪ್ಯಾನ್ ಅಂತಲೂ ಹೇಳ್ತೀವಿ. ಓಕೆ, ಸೊ ಅಂದರೆ ಬೇರೆ ಬೇರೆ ಆಪ್ಷನ್ಗಳನ್ನು ನಾವು ಓಪನ್ ಮಾಡಿದಾಗ ಟಾಸ್ಕ್ ಪ್ಯಾನಲ್ಲಿ ಅದು ಶೋ ಆಗುತ್ತೆ. ಓಕೆ, ಸೊ ಇದು ಟಾಸ್ಕ್ ಪ್ಯಾನ್. ಓಕೆ, ಅದಾದಮೇಲೆ ನೆಕ್ಸ್ಟ್, ಸೊ ದಿಸ್ ಇಸ್ ಅ ಮೆನು ಬಾರ್. ಓಕೆ, ಸೊ ಫೈಲ್, ಎಡಿಟ್, ವ್ಯೂ, ಇನ್ಸರ್ಟ್, ಫಾರ್ಮೆಟ್, ಟೂಲ್ಸ್, ಟೇಬಲ್ಸ್, ವಿಂಡೋಸ್, ಹೆಲ್ಪ್. ಸೊ ಇದು ಮೆನು ಬಾರ್ ಅಂತ ಹೇಳ್ತೀವಿ. ಸೊ ಇದು ಓಲ್ಡ್ ವರ್ಷನ್ಸ್. ಓಕೆ, ಸೊ ನೆಕ್ಸ್ಟ್ ನ್ಯೂ ವರ್ಷನನ್ನು ತೊಗೊಂಡಾಗ ನ್ಯೂ ವರ್ಷನಲ್ಲಿ ಏನೇನಿರುತ್ತೆ? ಸೊ ನಮಗೆ ಕಾಣಿಸುವಂಥ ಆಪ್ಷನ್ನೆಲ್ಲ ಸೇಮ್ ಕಾಣಿಸುತ್ತೆ ಅಲ್ವಾ? ಸೊ ಆದರೆ ಇಲ್ಲಿ ನ್ಯೂ ವರ್ಷನ್ ಮೈಕ್ರೋಸಾಫ್ಟ್ ವರ್ಡ್ ಅಂತಂದರೆ ಯಾವುದಿರುತ್ತೆ? ಇದು ಟೈಟಲ್ ಬಾರ್ ಕಾಮನ್. ಸೊ ಓಲ್ಡ್ ವರ್ಷನ್ ಮತ್ತು ನ್ಯೂ ವರ್ಷನ್ಗೆ ಟೈಟಲ್ ಬಾರ್ಸ್ ಕಾಮನ್ ಆಗಿರುತ್ತೆ, ಕಂಟ್ರೋಲ್ ಪ್ಯಾನಲ್ಸ್ ಕಾಮನ್ ಇರುತ್ತೆ. ನೆಕ್ಸ್ಟು, ಸೊ ಇದು ಎಕ್ಸ್ಟ್ರಾ ಆಪ್ಷನ್ಸ್. ದಿಸ್ ಇಸ್ ಕ್ವಿಕ್ ಆ್ಯಕ್ಸೆಸ್ ಟೂಲ್ ಬಾರ್. ಓಕೆ, ಕ್ವಿಕ್ ಆ್ಯಕ್ಸೆಸ್ ಟೂಲ್ ಬಾರ್ಸ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಅದಾದಮೇಲೆ ನೆಕ್ಸ್ಟು ಆಫೀಸ್ ಬಟನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಆಫೀಸ್ ಬಟನ್ಸ್. ಸೊ ಇದು ಫೈಲ್ ಅಂತ ಇರುತ್ತಲ್ಲ, ಸೊ ಓಲ್ಡ್ ವರ್ಷನಿನ ಫೈಲ್ ಮೆನು. ಓಕೆ, ಓಕೆ, ದಿಸ್ ಇಸ್ ಓಲ್ಡ್ ವರ್ಷನ್. ಸೊ ಇದು ನ್ಯೂ ವರ್ಷನ್ಸ್. ಓಕೆ, ಸೊ ಇಲ್ಲಿ ಇದು ಫೈಲ್ ಮೆನು ಇದೆ. ಸೊ ಇಲ್ಲಿ ಏನಿರುತ್ತೆ, ನೀವು ಓಪನ್, ಕ್ಲೋಸ್, ಸೇವ್, ಸೇವ್ ಆಸ್ ಆಪ್ಷನ್ಸ್ ಓಲ್ಡರ್ ವರ್ಷನಲ್ಲಿದೆ. ಸೊ ಇಲ್ಲೂ ಫೈಲ್ ಮೆನುಸ್ ಇದೆ. ಸೊ ಇದರಲ್ಲೂ ಸೇವ್, ಸೇವ್ ಆಸ್, ಓಪನ್, ಕ್ಲೋಸ್. ಸೊ ಇಟ್ ಇಸ್ ಸೇಮ್ ಆಸ್ ದಿ ಓಲ್ಡ್ ವರ್ಷನ್ ಫೈಲ್ಸ್. ಓಕೆ, ನ್ಯೂ ವರ್ಷನ್ ಫೈಲ್ ಇದೆಯಲ್ಲ, ಸೊ ಸೇಮ್ ಇದು ಓಲ್ಡ್ ವರ್ಷನ್ನ ಫೈಲ್ ಆಗಿರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ಹೋಮ್, ಇನ್ಸರ್ಟ್, ಪೇಜ್ ಲೇಔಟ್, ರೆಫರೆನ್ಸ್, ಮೈಲಿಂಗ್ಸ್, ರಿವ್ಯೂ ಆ್ಯಂಡ್ ವ್ಯೂಸ್ ಅಂತ ಇದೆಯಲ್ಲ. ಸೊ ಇದಕ್ಕೆ ನಾವು ಟ್ಯಾಬ್ಸ್ ಅಂತ ಹೇಳ್ತೀವಿ ನ್ಯೂ ವರ್ಷನಲ್ಲಿ. ಸೊ ಬಟ್ ಇಲ್ಲಿ ಓಲ್ಡ್ ವರ್ಷನಲ್ಲಿ ನಾವೇನು ಹೇಳ್ತೀವಿ, ಸೊ ಇದಕ್ಕೆ ಮೆನು ಬಾರ್ ಅಂತ ಹೇಳ್ತೀವಿ. ಓಕೆ, ನ್ಯೂ ವರ್ಷನಲ್ಲಿ
ಮೆನು ಬಾರ್ ಅಂತ ಹೇಳೋದಿಲ್ಲ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ, ಟ್ಯಾಬ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಹೋಮ್ ಇನ್ಸರ್ಟ್ ಇವೆಲ್ಲ ಟ್ಯಾಬ್ಸ್ಗಳು. ಸೊ ಇಲ್ಲಿ ಫೈಲ್, ಎಡಿಟ್, ವ್ಯೂ, ಇನ್ಸರ್ಟ್ ಇವೆಲ್ಲ ಏನಾಗುತ್ತೆ, ಮೆನು ಬಾರ್ ಅಂತ ಹೇಳ್ತೀವಿ. ಸೊ ಮೆನು ಬಾರ್ ಮತ್ತು ಟ್ಯಾಬ್ಸಿಗೂ ಏನು ಡಿಫ್ರೆನ್ಸ್ ಇದೆ? ಟ್ಯಾಬ್ಸ್ ಅನ್ನು ಕ್ಲಿಕ್ ಮಾಡಿದಾಗ, ಈಗ ಹೋಮ್ ಅಂತ ಕ್ಲಿಕ್ ಮಾಡಿದಾಗ ಏನಾಗುತ್ತೆ? ಸೊ ಇಟ್ ಈಸ್ ಡಿಸ್ಪ್ಲೇ ಹೊರಿಜೆಂಟಲ್ ಬಾರ್. ಓಕೆ, ಸೊ ಇದು ಡಿಸ್ಪ್ಲೇ, ಒಂದು ಹೊರಿಜೆಂಟಲ್ ಬಾರ್ ಅನ್ನು ಡಿಸ್ಪ್ಲೇ ಮಾಡುತ್ತೆ ಯಾವುದೇ ಒಂದು ಟ್ಯಾಬ್ಸ್ ಅನ್ನು ಕ್ಲಿಕ್ ಮಾಡಿದಾಗ, ನ್ಯೂ ಮೋಷನ್ ಅಲ್ಲಿ. ಓಕೆ, ಸೊ ಇಟ್ಸ್ ಕಾಲ್ಡ್ ರಿಬ್ಬನ್ಸ್ ಅಂತ ಹೇಳ್ತೀವಿ. ಒಂದು ಹೊರಿಜೆಂಟಲ್ ಬಾರ್, ನಾವು ಯಾವುದೇ ಒಂದು ಟ್ಯಾಬ್ ಅನ್ನು ಕ್ಲಿಕ್ ಮಾಡಿದಾಗ, ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ರಿಬ್ಬನ್ ಬಾರ್ ಅಂತ ಕರಿತೀವಿ. ಓಲ್ಡರ್ ವರ್ಷನ್ ಅಲ್ಲಿ ಯಾವುದೇ ಒಂದು ಮೆನುಸ್ ಅನ್ನು ಕ್ಲಿಕ್ ಮಾಡಿದಾಗ, ಇಟ್ ಡಿಸ್ಪ್ಲೇ ದಿ ಡ್ರಾಪ್ ಡೌನ್ ಲಿಸ್ಟ್. ಓಕೆ, ಸೊ ಅದಕ್ಕೆ ಒಂದು ಲೀಸ್ಟ್ ಅನ್ನು ಡಿಸ್ಪ್ಲೇ ಮಾಡೋದಕ್ಕೆ ಅದಕ್ಕೆ ಮೆನುಸ್ ಅಂತ ಹೇಳ್ತೀವಿ. ಓಕೆ, ಸೊ ಮೆನುಸ್ ಇಸ್ ಇನ್ಕ್ಲೂಡಿಂಗ್ ಡಿಫ್ರೆನ್ಸ್ ಕಮಾಂಡ್ಸ್. ಓಕೆ, ಸೊ ಮೆನು ಏನಿರುತ್ತೆ, ಡಿಫ್ರೆಂಟ್ ಕಮಾಂಡ್ಸ್ ಅನ್ನು ಹೊಂದಿರುವಂಥದ್ದು. ಸೊ ಇಲ್ಲಿ ಟ್ಯಾಬ್ ಇಸ್ ಡಿಸ್ಪ್ಲೇ ರಿಬ್ಬನ್ಸ್ ಅಂಡ್ ರಿಬ್ಬನ್ಸ್ ಇನ್ಕ್ಲೂಡಿಂಗ್ ಡಿಫ್ರೆನ್ಸ್ ಗ್ರೂಪ್ ಆಫ್ ಕಮಾಂಡ್ಸ್. ಓಕೆ, ಒಂದೊಂದು ಗ್ರೂಪ್ ಆಫ್ ಕಮಾಂಡ್ಸ್ಗಳನ್ನು ನ್ಯೂ ವರ್ಷನಲ್ಲಿ ಇರುತ್ತೆ, ಟ್ಯಾಬ್ಸ್ಗಳು ಹೊಂದಿರುತ್ತೆ. ಸೊ ಇಲ್ಲಿ ಓಲ್ಡ್ ವರ್ಷನಲ್ಲಿ ಇಂಡಿವಿಜುವಲ್ ಮೆನೂಸ್ಗಳನ್ನು ಕಾಣಿಸ್ತಾ ಹೋಗ್ತೀವಿ ಅಲ್ವಾ. ಸೊ ನ್ಯೂ ವರ್ಷನಲ್ಲಿ ನೋಡಿ, ಸೊ ಇಲ್ಲಿ ಎಡಿಟ್ ಗ್ರೂಪಲ್ಲಿರುವಂಥದ್ದು ಕಟ್, ಕಾಪಿ, ಪೇಸ್ಟ್, ಪೇಸ್ಟ್ ಸ್ಪೆಷಲ್. ಸೊ ಇವೆಲ್ಲ ಏನಾಗುತ್ತೆ, ಒಂದು ಗ್ರೂಪ್ ಆಗಿ ಸೇರ್ಕೊಳ್ಳುತ್ತೆ ನ್ಯೂ ವರ್ಷನಲ್ಲಿ. ಓಕೆ, ಕ್ಲಿಕ್ ಬೋರ್ಡ್ ಅಂತ ಕಾಣಿಸ್ತಾ ಇದೆ ಅಲ್ವಾ. ಸೊ ಕ್ಲಿಕ್ ಬೋರ್ಡ್ ಅಂತ ಒಂದು ಗ್ರೂಪ್ ಆಗಿದೆ. ಎಡಿಟ್ ಮೆನುವಿನ ಆಪ್ಷನ್ಗಳನ್ನು ಕ್ಲಿಕ್ ಬೋರ್ಡ್ ಅಂತ ಮಾಡಿದ್ದಾರೆ. ಯಾವ್ಯಾವುದನ್ನು? ಸೊ ಕಟ್, ಕಾಪಿ, ಪೇಸ್ಟ್. ಓಕೆ, ಪೇಸ್ಟ್ ಸ್ಪೆಷಲ್. ಸೊ ಇವು ನಾಲ್ಕು ಆಪ್ಷನನ್ನು ಇಲ್ಲಿ, ಕಟ್, ಕಾಪಿ, ಪೇಸ್ಟ್ ಮತ್ತು ಫಾರ್ಮೆಟ್ ಪೇಂಟರ್ ಅಂತ ಇರುತ್ತೆ. ಸೊ ಅವು ನಾಲ್ಕು ಆಪ್ಷನನ್ನು ಸೇರಿ ಕ್ಲಿಕ್ ಬೋರ್ಡ್ ಅಂತ ಮಾಡಿದ್ದಾರೆ. ಸೊ ಅದಾದಮೇಲೆ ಎಡಿಟಲ್ಲಿ ಬರುವಂಥ ಫೈಂಡ್, ಆಮೇಲೆ ರೀಪ್ಲೇಸ್, ಗೋ ಟು ಆಪ್ಷನನ್ನು ಎಡಿಟ್ ಗ್ರೂಪ್ ಆಗಿ ಮಾಡಿದ್ದಾರೆ ಇಲ್ಲಿ. ಓಕೆ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಎಡಿಟ್ ಗ್ರೂಪ್ ಆಗಿ ಮಾಡಿದ್ದಾರೆ, ಅಂದರೆ ಎಡಿಟ್ ಮೆನುದಲ್ಲಿರುವಂಥ ಆಪ್ಷನ್ಗಳನ್ನು ಡಿವೈಡ್ ಮಾಡಿ ಒಂದೊಂದು ಕ್ಲಿಪ್ ಬೋರ್ಡ್ ಗ್ರೂಪ್ ಆಗಿ ನ್ಯೂ ವರ್ಷನ್ಗೆ ಕನ್ವರ್ಟ್ ಮಾಡಿದರೆ, ಸೊ ಅದು ರಿಬ್ಬನ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಒಂದು ಇನ್ಫಾರ್ಮೇಶನ್ ಬಾರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಇನ್ಫಾರ್ಮೇಶನ್ ಬಾರಲ್ಲಿ ಒಂದು ಗ್ರೂಪ್ ಆಫ್ ಕಮಾಂಡ್ಸ್ಗಳನ್ನು ಸೆಟ್ ಮಾಡಿಟ್ಟಿರ್ತಾರೆ. ಓಕೆ, ಗೊತ್ತಾಯ್ತಲ್ವಾ. ಸೊ ಓಲ್ಡ್ ವರ್ಷನಲ್ಲಿ, ಈಗ ಆಲ್ರೆಡಿ ಕಟ್, ಕಾಪಿ, ಪೇಸ್ಟನ್ನು ನಾನು ನಿಮಗೆ ನೋಟ್ ಪ್ಯಾಡ್, ವರ್ಡ್ ಪ್ಯಾಡ್ ಇದರಲ್ಲಿ ಹೇಳ್ತಾ ಬಂದಿದ್ದೀನಿ. ಸೊ ಮತ್ತೆ ಈಗ ತೋರಿಸ್ಬೇಕು ಅಂತಿಲ್ಲ. ಸೊ ಯಾವ್ಯಾವ ಆಪ್ಷನ್ಗಳು ಇಲ್ಲಿ ಹೆಚ್ಚಿಗೆ ಇರುವಂಥದ್ದೇನು? ಸೊ ಒಂದು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ನ್ಯೂ ವರ್ಷನ್ಗೆ, ಓಲ್ಡ್ ವರ್ಷನಲ್ಲಿ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಇಲ್ಲ. ಓಕೆ, ಸೊ ಇಲ್ಲಿ ಎಡಿಟಲ್ಲಿ ಕಟ್, ಕಾಪಿ, ಪೇಸ್ಟ್ ಇದೆಲ್ಲ ಇದೆ. ವ್ಯೂವಲ್ ಏನೇನಿದೆ, ನಾರ್ಮಲ್ ವೆಬ್ ಲೇಔಟ್, ಇವ ಇಟ್ ಇಸ್ ಪೇಜ್ ವ್ಯೂವಿಂಗ್. ಓಕೆ, ನಾರ್ಮಲ್ ವೆಬ್ ಲೇಔಟ್, ಪ್ರಿಂಟ್ ಲೇಔಟ್, ಟೂಲ್ ಬಾರ್ಸ್, ಟೂಲ್ ಬಾರ್ಸಲ್ಲಿ ಮತ್ತು ಬೇರೆ ಬೇರೆ ಆಪ್ಷನ್ಗಳೆಲ್ಲ ಇದೆ. ತಂಬ್ನೇಲ್ಸ್ ಅಂತ ಇರುತ್ತೆ. ಓಕೆ, ತಂಬ್ನೇಲ್ಸ್ ಅಂತಂದರೆ ಇಟ್ ಇಸ್ ವ್ಯೂ ದಿ ಪೇಜಸ್. ಓಕೆ, ಪೇಜಸ್ಸನ್ನು ವ್ಯೂ ಮಾಡಲಿಕ್ಕೆ ತಂಬ್ನೇಲ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಎಷ್ಟು ಪೇಜ್ ಇದೆ ಅಷ್ಟು ಪೇಜನ್ನು ವ್ಯೂ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ತಂಬ್ನೇಲ್ಸ್ ಅಂತ ಇದೆ, ಹೆಡ್ಡರ್ ಆ್ಯಂಡ್ ಫುಟರ್ಸ್, ಜೂಮ್ ಆಪ್ಷನ್. ಜೂಮ್ ಅಂತಂದರೆ ಈ ಪೇಜನ್ನು ಲಾರ್ಜ್ ಸೈಜಿಗೆ ಕನ್ವರ್ಟ್ ಮಾಡೋದು, ಎಷ್ಟು ಸೈಜ್ ಬೇಕು ಅಷ್ಟು ಸೈಜಿಗೆ ಹೀಗೆ ಕನ್ವರ್ಟ್ ಮಾಡ್ಬೋದು. ಸೊ ಇಲ್ಲಿ ಜೂಮ್ ಮಿನಿಮಮ್ 10, ಮ್ಯಾಕ್ಸಿಮಮ್ 400 ತನಕ ಮಾಡ್ಬೋದು. ಇದೆ ಮಿನಿಮಮ್ ಅಂದರೆ 10, ಅದಕ್ಕೂ ಕಡಿಮೆ ಮಾಡಲಿಕ್ಕೆ ಬರೋದಿಲ್ಲ. ಸೊ ಮಿನಿಮಮ್ 10, ಮ್ಯಾಕ್ಸಿಮಮ್ 500 ತನಕ ಮಾಡ್ಬೋದು ಇಲ್ಲಿ ಜೂಮ್. ಓಕೆ, ಸೊ ಅದಕ್ಕೂ ಜಾಸ್ತಿ ಆಗೋದಿಲ್ಲ. ಓಕೆ, ಇದು 500. ಓಕೆ, ನಾರ್ಮಲ್ ಜೂಮ್ 100%. ಓಕೆ, ಇದು ವ್ಯೂವಲ್ಲಿ ಇರುವಂಥದ್ದು. ಸೊ ಇಲ್ಲಿ ಹೆಡ್ಡರ್ ಆ್ಯಂಡ್ ಫುಟರ್ಸ್ ಅಂತ ಇದೆ ಅಲ್ಲ. ಸೊ ಇಲ್ಲಿ ಹೆಡ್ಡರ್ ಮತ್ತು ಫುಟರ್ಸ್ ಏನಿದೆ, ಇಟ್ ಶೋ ದಿ ಆಲ್ ಡಾಕ್ಯುಮೆಂಟ್ಸ್ ಸೇಮ್ ಹೆಡ್ಡಿಂಗ್ಸ್. ಎಲ್ಲ ಡಾಕ್ಯುಮೆಂಟಿಗೂ ಸೇಮ್ ಹೆಡ್ಡಿಂಗನ್ನು ಶೋ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಹೆಡ್ಡರ್ಸ್ ಆ್ಯಂಡ್ ಫುಟರ್ಸನ್ನು ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಹೆಡ್ಡಿಂಗ್ಸನ್ನು ಬರೆದ್ರೆ, ಇಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಅಂತ ಬರ್ದೆ ಅಲ್ವಾ. ಸೊ ಎಲ್ಲ ಪೇಜಿಗೂ ಅದನ್ನೇ ಕಾಣಿಸ್ತಾ ಹೋಗುತ್ತೆ. ಸೊ ಇಲ್ಲಿ ಪೇಜ್ ಒನ್ ಪೇಜ್ ಇದೆ. ಸೊ ಬೇರೆ ಮತ್ತೆ ಪೇಜ್ ಬೇಕು ಅಂದರೆ ಕಂಟ್ರೋಲ್ ಎಂಟರ್ ಇಲ್ಲ ಪೇಜ್ ಬ್ರೇಕ್ ಅನ್ನು ಮಾಡ್ತಾ ಹೋಗಬೇಕಾಗತ್ತೆ. ಸೊ ಇಲ್ಲಿ ಕಂಟ್ರೋಲ್ ಎಂಟರ್ ಮಾಡಿದ್ರೆ ಪೇಜ್ ಬ್ರೇಕ್ ಆಗುತ್ತೆ. ಸೊ ನೆಕ್ಸ್ಟ್ ಪೇಜಲ್ಲೂ ಮೈಕ್ರೋಸಾಫ್ಟ್ ವರ್ಡ್ ಅಂತಲೇ ಕಾಣಿಸ್ತಾ ಇದೆ. ಓಕೆ, ಸೊ ಇದೆ ಮೈಕ್ರೋಸಾಫ್ಟ್ ವರ್ಡ್ ಮೂರನೇ ಪೇಜ್ ಕಾಣಿಸ್ತಾ ಇದೆ ಅಲ್ವಾ, ಪೇಜ್ 3 ಅಂತ ಇದೆ. ಸೊ ಇದು ಹೆಡ್ಡರ್ಸ್ ಮತ್ತು ಫುಟರ್ಸ್ ಇಟ್ಸ್ ಯೂಸ್ಡ್ ಫಾರ್ ಶೋಯಿಂಗ್ ದಿ ಸೇಮ್ ಹೆಡ್ಡಿಂಗ್ಸ್ ಆಫ್ ಆಲ್ ಪೇಜ್, ಆಲ್ ಗಿವನ್ ಪೇಜಸ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಹೆಡ್ಡರ್ ಫುಟರ್ಸ್, ಅದು ಯಾವುದ್ರಲ್ಲಿರುತ್ತೆ, ವ್ಯೂವಲ್ಲಿರುತ್ತೆ. ಓಕೆ, ಸೊ ನ್ಯೂ ವರ್ಷನಲ್ಲಿ ವ್ಯೂ ಅಂತ ಇರೋದಿಲ್ಲ ಇಲ್ಲಿ, ಇಲ್ಲಂದರೆ ವ್ಯೂ ಟ್ಯಾಬ್ ಅಂತ ಇರುತ್ತೆ. ಸೊ ವ್ಯೂ ಟ್ಯಾಬಲ್ಲಿ ಓಲ್ಡ್ ವರ್ಷನ್ ವ್ಯೂ ಟ್ಯಾಬ್ ಪೇಜಸ್, ಪ್ರಿಂಟ್ ಲೇಔಟ್, ವೆಬ್ ಲೇಔಟ್ ಇವೆಲ್ಲ ಏನಿದೆಯಲ್ಲ ಪೇಜಸ್, ಸೊ ಅದೆಲ್ಲ ಹಾಗೆ ಇರುತ್ತೆ. ಆಮೇಲೆ ಜೂಮ್ ಆಪ್ಷನ್ ಇದೆ, ಅಲ್ಲಿ ಒನ್ ಪೇಜ್ ಟೂ ಪೇಜ್ ಆಪ್ಷನ್ಗಳು ಎಕ್ಸ್ಟ್ರಾ ಬಂದಿದೆ. ಓಕೆ, ಸೊ ಓಲ್ಡ್ ವರ್ಷನಲ್ಲಿ
ಸಿಂಗಲ್ ಪೇಜು ಈ ಥರ ಎಲ್ಲ ಇಲ್ಲ. ಸೊ ಇಲ್ಲಿ ಕಾಮನ್ ಆಗಿದೆ. ಓಕೆ, ಹೆಡರ್, ಫುಟರ್ಸ್, ರೂಲರ್ಸ್ ಇವೆಲ್ಲ ಆಪ್ಷನ್ ವ್ಯೂವಲ್ಲಿರುವಂಥದ್ದು. ವ್ಯೂ ಮೆನು, ಸೊ ವ್ಯೂ ಮೆನು ಕನ್ವರ್ಟ್ ಟು ವ್ಯೂ ಟ್ಯಾಬ್ ನ್ಯೂ ವರ್ಷನ್ಸಲ್ಲಿ. ಓಕೆ, ಸೊ ಹಾಗೆ ಆಪ್ಷನ್ಗಳನ್ನು ಇಟ್ಟಿರುವಂಥದ್ದು. ಓಕೆ, ನೆಕ್ಸ್ಟು ಇನ್ಸರ್ಟ್ ಬ್ರೇಕ್, ಪೇಜನ್ನು ಬ್ರೇಕ್ ಮಾಡೋಣ, ಕಂಟ್ರೋಲ್ ಎಂಟರ್ ಅಂತ ಹೇಳಿದಾಗ. ಸೊ ಪೇಜ್ ಬ್ರೇಕ್ ಆ್ಯಂಡ್ ಪೇಜ್ ನಂಬರ್ಸ್, ಎಲ್ಲ ಪೇಜಿಗೂ ನಂಬರ್ಸ್ ಬೇಕಾದರೆ ನಂಬರ್ಸನ್ನು ಅಪ್ಲೈ ಮಾಡೋದು. ಓಕೆ, ಸೊ ಇಲ್ಲಿ ಪೇಜ್ ನಂಬರ್ಸ್ ಯಾವ ಸೈಡ್ ಬೇಕು ಅದರ ತಗೋತಾ ಹೋಗ್ಬೋದು. ಸೆಂಟರ್ ಬೇಕು, ರೈಟ್ ಬೇಕು, ಯಾವ್ದು ಬೇಕು, ಫಾರ್ಮೇಟಲ್ಲಿ ನಿಮಗೆ 1, 2, 3 ಯಾವ್ದು ಬೇಕು, ಸೊ ಅದನ್ನು ಚೂಸ್ ಮಾಡ್ಕೋತಾ ಹೋಗುವಂಥದ್ದು. ಓಕೆ, ಸೊ ಇಲ್ಲಿ ಪೇಜ್ ನಂಬರ್ ಕಾಣಿಸ್ತಾ ಇದೆಯಲ್ಲೋ, ನಾವು ಇಲ್ಲಿ ಬಾಟಮ್ ಅಂತ ತೊಗೊಂಡೆ. ಸೊ ಇಲ್ಲಿ 1, 2, 3 ಈ ಥರ ಪೇಜ್ ನಂಬರನ್ನು ಅಪ್ಲೈ ಮಾಡ್ಕೊಳ್ತಾ ಹೋಗುವಂಥದ್ದು. ಓಕೆ, ಸೊ ಅದು ಯಾವುದರಲ್ಲಿರುತ್ತೆ, ಇನ್ಸರ್ಟಲ್ಲಿ ಪೇಜ್ ನಂಬರ್ಸ್. ಡೇಟ್ ಆ್ಯಂಡ್ ಟೈಮ್ ಅಂದರೆ ಕರೆಂಟ್ ಡೇಟನ್ನು ಇನ್ಸರ್ಟ್ ಮಾಡ್ಕೊಳ್ಳೋದು. ಓಕೆ, ಯಾವ ಫಾರ್ಮೇಟಲ್ಲಿ ಬೇಕು ನಮಗೆ ಆ ಫಾರ್ಮೇಟಲ್ಲಿ ಕರೆಂಟ್ ಡೇಟನ್ನು ಇನ್ಸರ್ಟ್ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಕರ್ಸರ್ ಎಲ್ಲಿದೆ, ಸೊ ಅಲ್ಲಿ ಕರೆಂಟ್ ಡೇಟ್ ಬರುತ್ತೆ. ಸೊ ಅದಾದಮೇಲೆ ಸಿಂಬಾಲ್ಸ್ ಅಂತ ಇದೆ. ಸಿಂಬಾಲ್ ಅಂತಂದರೆ ಬೇರೆ ಬೇರೆ ಟೆಕ್ಸ್ಟ್ ಸಿಂಬಾಲ್ಸ್ಗಳನ್ನು, ಕ್ಯಾರೆಕ್ಟರ್ ಸಿಂಬಾಲ್ಸ್ಗಳನ್ನು ಇನ್ಸರ್ಟ್ ಮಾಡ್ಕೊಳ್ತಾ ಹೋಗುವಂಥದ್ದು. ಓಕೆ, ನಿಮ್ಗೆ ಯಾವ ಥರ ಸಿಂಬಾಲ್ ಬೇಕು ಅದನ್ನು ಇನ್ಸರ್ಟ್ ಮಾಡ್ಕೊಬೋದು. ಓಕೆ, ಸೊ ಈ ಥರ ಸಿಂಬಾಲ್ಸ್ಗಳನ್ನು ಇನ್ಸರ್ಟ್ ಮಾಡೋದು, ಅದು ಇನ್ಸರ್ಟಲ್ಲಿ ಇರುತ್ತೆ. ಓಕೆ, ಪಿಕ್ಚರ್ ಅಂದರೆ ಈಗ ನಾವು ಸೇವ್ ಮಾಡಿಟ್ಟಿರೋದು ಅಥವಾ ಡಿಫ್ರೆಂಟ್ ಕ್ಲಿಪ್ ಆರ್ಟ್ಗಳನ್ನು ಇನ್ಸರ್ಟ್ ಮಾಡೋದಿದ್ರೆ ಪಿಕ್ಚರ್ಸ್, ಅದು ಇನ್ಸರ್ಟಲ್ಲೇ ಇರುತ್ತೆ. ಓಕೆ, ಪಿಕ್ಚರ್ಸ್ ಅಂತ ಇರುತ್ತೆ. ಓಕೆ, ಇಲ್ಲಿ ಕ್ಲಿಪ್ ಆರ್ಟ್ ಫ್ರಾಮ್ ಫೈಲ್, ನಮ್ಗೆ ಯಾವ ಇಮೇಜ್ ಬೇಕೋ ಆ ಇಮೇಜನ್ನು ನಾವು ಇನ್ಸರ್ಟ್ ಮಾಡ್ಕೋತಾ ಹೋಗ್ಬೋದು. ಇದೆಯಲ್ವಾ, ಸೊ ಇದು ಇಮೇಜ್. ಓಕೆ, ಆಮೇಲೆ ಕ್ಲಿಪ್ ಆರ್ಟ್ ಅಂತಂದ್ರೆ, ಸೊ ಇಲ್ಲಿ ಕ್ಲಿಪ್ ಆರ್ಟ್ ಅಂತಂದ್ರೆ ಡಿಫಾಲ್ಟ್ ಇಮೇಜಸ್ಗಳು. ಓಕೆ, ಅಂದರೆ ಮೈಕ್ರೋಸಾಫ್ಟ್ ವರ್ಡ್ ಅವರು ಸೆಟ್ ಮಾಡಿಟ್ಟಿರುವಂಥ ಇಮೇಜ್ಗಳನ್ನು ನಾವು ಇನ್ಸರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಅಂತಂದರೆ ಕಂಪ್ಯೂಟರ್ ಅಂತ ಕೊಟ್ಟರೆ, ಸೊ ಇಲ್ಲಿ ಇಮೇಜಸ್ ಬರುತ್ತಿದೆ. ಸೊ ಇಲ್ಲಿ ಬಂತಲ್ವ ಇಮೇಜ್. ಓಕೆ, ಸೊ ಇಲ್ಲಿ ಓಕೆ, ಇದು ಡಿಫಾಲ್ಟ್ ಕ್ಲಿಪ್ ಆರ್ಟ್ ಅಂತಂದರೆ ಡಿಫಾಲ್ಟ್ ಇಮೇಜಸ್. ಓಕೆ, ಫ್ರಾಮ್ ಫೈಲ್ ವರ್ಡ್ ಆರ್ಟ್ ಅಂತಂದರೆ ಡಿಫ್ರೆಂಟ್ ಡಿಸೈನಿಂಗ್ ಟೆಕ್ಸ್ಟ್, ನಮ್ಗೆ ಯಾವ ಥರ ಟೆಕ್ಸ್ಟ್ ಬೇಕೋ ಆ ಥರ ಟೆಕ್ಸ್ಟನ್ನು ಇಲ್ಲಿ ಇನ್ಸರ್ಟ್ ಮಾಡ್ಕೊಳ್ತಾ ಹೋಗುವಂಥದ್ದು. ಓಕೆ, ಸೊ ಇಲ್ಲಿ ನಾವು ವರ್ಡ್ ಆರ್ಟನ್ನು ಅಥವಾ ಇಮೇಜನ್ನು ತೊಗೊಂಡಾಗ ಅದು ಮೂಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ, ಇಟ್ ಇಸ್ ಲಾಕ್ ಆಗಿರುತ್ತೆ. ಓಕೆ, ಸೊ ಇದು ಲಾಕ್ ಆಗಿರುತ್ತೆ. ಸೊ ನಮಗೆ ಲಾಕನ್ನು ತೆಗಿಬೇಕು ಅಂತಂದರೆ ನಾವು ಇಟ್ ಯೂಸ್ ಇಟ್ ಫಾರ್ ಟೆಕ್ಸ್ಟ್ ರ್ಯಾಪಿಂಗ್, ರ್ಯಾಪ್ ಟೆಕ್ಸ್ಟನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿದೆ ವರ್ಡ್ ಆರ್ಟ್ ಟೂಲ್ ಬಾರ್ಸ್ ಬರುತ್ತೆ, ಸೊ ಅದರಲ್ಲಿ ರ್ಯಾಪ್ ಟೆಕ್ಸ್ಟ್ ಅಂತ ಇರುತ್ತೆ. ಸೊ ಆಪ್ಷನನ್ನು ಯೂಸ್ ಮಾಡಿ ಅದಾದಮೇಲೆ ಫ್ರೀಯಾಗಿ ನೀವು ಮೂಮೆಂಟ್ ಮಾಡ್ಬೋದು. ಓಕೆ, ಸೊ ನಮಗೆ ಈ ಥರ ಟೆಕ್ಸ್ಟ್ ಎಲ್ಲ ಬೇಕು ಅಂದಾಗ ನಾವು ಯಾವ ಆಪ್ಷನನ್ನು ಯೂಸ್ ಮಾಡ್ಕೋಬೇಕಾಗತ್ತೆ, ಇನ್ಸರ್ಟಲ್ಲಿ ಪಿಕ್ಚರ್ಸ್, ಅದರಲ್ಲಿ ವರ್ಡ್ ಆರ್ಟ್ ಅಂತ ಇರುತ್ತೆ. ಓಕೆ, ಅದಾದಮೇಲೆ ಚಾರ್ಟ್ ಬೇಕಿದ್ರೆ ಚಾರ್ಟನ್ನು ಯೂಸ್ ಮಾಡ್ಕೋಬೋದು. ಓಕೆ, ನಮ್ಗೆ ಯಾವ ಥರ ಚಾರ್ಟ್ ಬೇಕೋ ಆ ಥರ ಚಾರ್ಟ್ಸನ್ನು ಯೂಸ್ ಮಾಡಿ. ಓಕೆ, ಸೊ ಇಲ್ಲಿ ಚಾರ್ಟಿಗೆ ಏನು ಬರೀಬೇಕೋ ಅದನ್ನು ಇಲ್ಲಿ ಬರೀತಾ ಹೋಗ್ಬೋದು ಇಲ್ಲಿ. ಓಕೆ, ಸೊ ಇಲ್ಲಿ ಕಾಣಿಸುತ್ತಲ್ವ, ನಾವು ಇಲ್ಲಿ ಕಾಲಮಲ್ಲಿ ಬರೆದಾಗ ಇದು ಕಾಲಮನ್ನು ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ನಾವು ಡಾಟಾಸನ್ನು ಎಂಟ್ರಿ ಮಾಡಿದ್ರೆ ಅದು ಡಾಟಾಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ನಾನಿಲ್ಲಿ ಮಾರ್ಕ್ಸನ್ನು ಎಂಟ್ರಿ ಮಾಡಿದೆ ಕಾಮನ್ ಆಗಿ. ಸೊ ಆ ಮಾರ್ಕ್ಸ್ ಏನಾಗುತ್ತೆ, ಇಲ್ಲಿ ಶೋ ದಿ ಡೈಗ್ರಾಮ್ಸ್, ಡೈಗ್ರಾಮಿಗೆ ಹೈಯೆಸ್ಟ್ ಮಾರ್ಕ್ಸ್ ಇರೋದನ್ನು ತೋರಿಸ್ತಾ ಹೋಗುತ್ತೆ, ಅಂದರೆ ಯಾವ ಸಬ್ಜೆಕ್ಟಿಗೆ ಮಾರ್ಕ್ಸ್ ಹೈಯೆಸ್ಟ್ ಇದೆ, ಸೊ ಅದನ್ನು ತೋರಿಸ್ತಾ ಹೋಗುವಂಥದ್ದು. ಓಕೆ, ಸೊ ಇಲ್ಲಿ ಕಾಣ. ಓಕೆ, ಸೊ ಇದು ಇನ್ಸರ್ಟ್ ಬರುವಂಥ ಪಿಕ್ಚರ್ಸ್ ಅಂತ. ಓಕೆ, ಚಾರ್ಟ್
ಆರ್ಗನೈಸೇಷನ್ ಚಾರ್ಟ್ ಅಂತಂದರೆ ಇದು ಸ್ಮಾರ್ಟ್ ಆರ್ಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮ್ಗೆ ಯಾವ ಥರ ಮ್ಯಾಪ್ ಬೇಕೋ ಆ ಮ್ಯಾಪನ್ನು ಸೊ ಚಾರ್ಟನ್ನು ಯೂಸ್ ಮಾಡ್ಬೋದು, ಅಂದರೆ ಇದು ಕೋಡ್ ಆ್ಯಂಡ್ ಲಿಂಕಿಂಗ್ ಚಾರ್ಟ್ಗಳನ್ನು ಯೂಸ್ ಮಾಡ್ಬೋದು. ಓಕೆ, ನಿಮ್ಗೆ ಬೇರೆ ಚಾರ್ಟ್ ಬೇಕಿದ್ರೆ ಇಲ್ಲಿ ಬೇರೆ ಇದನ್ನು ಯೂಸ್ ಮಾಡ್ಕೋಬೋದು, ಯಾವ ಟೈಪಲ್ಲಿ ಬೇಕು ಅಲೈನ್ಮೆಂಟ್. ಸೊ ಇಲ್ಲಿ ನಮಗೆ ಬ್ರಾಂಚಸ್ಗಳೆಲ್ಲ ಇದ್ದಾಗ ಬರಿತಾ ಹೋಗ್ಬೋದು. ಓಕೆ, ಸೊ ಇದು ಸ್ಮಾರ್ಟ್ ಆರ್ಟ್ ಅಂತ ಹೇಳ್ತೀವಿ. ಅದು ಯಾವುದರಲ್ಲಿ ಇರುತ್ತೆ, ಇನ್ಸರ್ಟ್ ಪಿಕ್ಚರ್ಸಲ್ಲಿ ಆರ್ಗನೈಸೇಷನ್ ಚಾರ್ಟ್ ಅಂತ ಇರುತ್ತಲ್ಲ. ಸೊ ಇದು ಆಟೋ ಶೇಪ್ ಅಂತಂದರೆ ಡಿಫ್ರೆಂಟ್ ಶೇಪ್ಸ್. ಓಕೆ, ಸೊ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ಸ್ ಎಲ್ಲ ಬರುತ್ತಲ್ಲ, ಸೊ ಈ ಶೇಪನ್ನು ಯೂಸ್ ಮಾಡ್ಬೋದು. ನಿಮಗೆ ಸ್ಟಾರ್ ಬೇಕಿದ್ರೆ ಸ್ಟಾರನ್ನು ಡ್ರಾ ಮಾಡೋದು. ಓಕೆ, ಫ್ಲೋ ಚಾರ್ಟ್ ಬೇಕಿದ್ರೆ ಫ್ಲೋ ಚಾರ್ಟಲ್ಲಿ ಯಾವ ಥರ ಬೇಕು ಆ ಫ್ಲೋ ಚಾರ್ಟನ್ನು ಡ್ರಾ ಮಾಡಿ. ಓಕೆ, ಆರೋಸ್ ಡ್ರಾ ಮಾಡ್ಕೊ. ಓಕೆ, ಸೊ ಇದು ಇನ್ಸರ್ಟ್, ಇದು ಪಿಕ್ಚರ್ಸ್. ಆಮೇಲೆ ಟೆಕ್ಸ್ಟ್ ಬಾಕ್ಸ್ ಅಂತಂದರೆ ನಾವೇನೇ ಒಂದು ಮೂವಿಂಗ್ ಬಾಕ್ಸ್ ಆಗಿ ಕನ್ವರ್ಟ್ ಮಾಡಬೇಕು ಟೆಕ್ಸ್ಟನ್ನು ಅಂತಿದ್ರೆ ಟೆಕ್ಸ್ಟ್ ಬಾಕ್ಸನ್ನು ಯೂಸ್ ಮಾಡಿ ಸೊ ನಮಗೇನು ಬೇಕೋ ಅಲ್ಲಿ ಟೆಕ್ಸ್ಟನ್ನು ಬರೆದ್ರೆ ಸೊ ಇದನ್ನು ಮೂಮೆಂಟ್ ಮಾಡ್ಕೋಬೋದು, ಅಂದರೆ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಫ್ರೀಯಾಗಿ ಮೂಮೆಂಟ್ ಮಾಡ್ಬೋದು. ಓಕೆ, ಸೊ ಅದಕ್ಕೆ ಟೆಕ್ಸ್ಟ್ ಬಾಕ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಡಯಾಗ್ರಾಮ್ ಅಂತಂದರೆ ಈಗ ಸ್ಮಾರ್ಟ್ ಆರ್ಟ್ ಅಂತ ತೋರಿಸಿದ್ನಲ್ಲ, ಈಗ ನಿಮಗೆ ಸೊ ಇಲ್ಲಿ ಡಯಾಗ್ರಾಮ್ ಅಂತ ತೋರಿಸಿದ್ನಲ್ಲ, ಸೊ ಅದೇ ಆಪ್ಷನ್ ಆಯಿತು. ಓಕೆ, ನೆಕ್ಸ್ಟು ಫೈಲ್ ಅಂತಂದರೆ ಬೇರೆ ಫೈಲ್ ಯಾವುದಾದ್ರೂ ನಾವು ಸ್ಟೋರ್ ಮಾಡಿ ಇಟ್ಟಿದ್ರೆ ಸೊ ಆ ಫೈಲನ್ನು ನಾವಿಲ್ಲಿಗೆ ತಂದುಕೊಳ್ಬೋದು. ಈಗ ಬೇರೆ ಓಲ್ಡ್ ವರ್ಷನ್ ಡಾಕ್ಯುಮೆಂಟಿನ ಫೈಲ್ ಇದ್ದರೆ ತಂದುಕೊಳ್ಬೋದು. ಓಕೆ, ಸೊ ನೆಕ್ಸ್ಟು ಆಬ್ಜೆಕ್ಟ್ ಅಂದರೆ ಇನ್ಸರ್ಟ್ ಡಾಕ್ಯುಮೆಂಟ್. ಓಕೆ, ಬೇರೆ ಡಾಕ್ಯುಮೆಂಟ್ ನಾವು ಕ್ರಿಯೇಟ್ ಮಾಡಿರೋದನ್ನು ಇನ್ಸರ್ಟ್ ಮಾಡೋದು, ಅದಕ್ಕೆ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಅದು ಬ್ರೌಸ್, ಸೊ ಇಲ್ಲಿ ಬೇರೆ ಯಾವುದಾದ್ರೂ ಒಂದನ್ನು ಇನ್ಸರ್ಟ್. ಓಕೆ, ಸೊ ಇದೆ, ಸೊ ಇದಕ್ಕೆ ಏನಂತೀವಿ, ಇನ್ಸರ್ಟ್ ಅಂತ ಹೇಳ್ತೀವಿ. ಆಬ್ಜೆಕ್ಟ್ ಇನ್ಸರ್ಟ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಓಕೆ, ಬುಕ್ ಮಾರ್ಕ್ ಅಂತಂದರೆ ಇಟ್ಸ್ ಲಿಂಕ್ ದಿ ಮಾರ್ಕ್ ದಿ ಟೆಕ್ಸ್ಟ್. ಅಂದರೆ ಈಗ ನಾವು ಈಗ ತುಂಬ ಡಾಕ್ಯುಮೆಂಟ್ ಇದ್ದಾಗ ಸೊ ಅದನ್ನು ನಾವು ರೀಡ್ ಮಾಡ್ತಾ ಇದ್ದಾಗ ಅದನ್ನು ಮಾರ್ಕ್ ಮಾಡುವಂಥದ್ದು, ನಮಗೆ ಎಲ್ಲಿಯವರಿಗೆ ಆಗಿದೆ ಚೆಕಿಂಗ್ ಮಾಡ್ತಾ ಇರ್ತೀವಲ್ಲ, ಸೊ ಚೆಕಿಂಗ್ ಮಾಡುವಾಗ ಆ ಡಾಕ್ಯುಮೆಂಟನ್ನು ಲಿಂಕ್ ಮಾಡಿಕೊಳ್ಳಿಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಸೊ ಇದೊಂದು ಡಾಕ್ಯುಮೆಂಟ್ ಇದೆ. ಸೊ ಈ ಡಾಕ್ಯುಮೆಂಟ್ ನಾವು ಕರೆಕ್ಷನ್ ಮಾಡ್ತಾ ಇದ್ದೀವಿ. ಸೊ ಕರೆಕ್ಷನ್ ಮಾಡುವಾಗ ನಮ್ಗೆ ಇಲ್ಲೆಲ್ಲೋ ಬಂದ ತಕ್ಷಣ ಏನಾಗಿದೆ, ಟೈಮಿಂಗ್ಸ್ ಆಗಿದೆ ಅಥವಾ ಬೇರೆ ಏನೋ ವರ್ಕ್ ಇದೆ, ಸೊ ಇದನ್ನು ಎಂಡ್ ಮಾಡಬೇಕು. ಆಗ ನಾವೇನು ಮಾಡ್ಬೋದು, ಬುಕ್ ಮಾರ್ಕನ್ನು ಮಾಡಿ ಅಲ್ಲಿಗೆ ಎಂಡ್ ಮಾಡ್ಬೋದು. ಓಕೆ, ಇಲ್ಲಿ ಬುಕ್ ಮಾರ್ಕ್ ಇಲ್ಲಿ ಎಲ್ಲಿಗೆ ನಾವು ಎಂಡ್ ಮಾಡ್ತಾ ಇದ್ದೀವೋ ಅಲ್ಲಿ ಸೆಲೆಕ್ಟ್ ಮಾಡಿ ಇನ್ಸರ್ಟ್ ಬುಕ್ ಮಾರ್ಕ್, ಇಲ್ಲಿ ಒಂದು ನೇಮನ್ನು ಟೈಪ್ ಮಾಡ್ಕೋಬೇಕು ಹೀಗೆ. ಅದಾದಮೇಲೆ ಆ್ಯಡ್ ಅಂತ ಕೊಟ್ಟು ಕ್ಲೋಸ್ ಮಾಡಿದರೆ ಆಯಿತು. ನೆಕ್ಸ್ಟ್ ಟೈಮ್ ನೀವು ಬಂದಾಗ ಸೊ ನೀವು ಡೈರೆಕ್ಟಾಗಿ ಹುಡುಕೋ ಅವಶ್ಯಕತೆ ಇಲ್ಲ ಎಲ್ಲಿಗೆ ನಾವು ಎಂಡ್ ಮಾಡಿದ್ವಿ ಅಂತ, ಸೊ ಅದನ್ನು ಡೈರೆಕ್ಟಾಗಿ ರೀಡ್ ಮಾಡ್ಬೋದು ಇಲ್ಲಿ. ಓಕೆ, ಬುಕ್ ಮಾರ್ಕ್, ಸೊ ಇಲ್ಲಿ ಗೋ ಟು ಅಂತ ಕೊಟ್ಟರೆ ಡೈರೆಕ್ಟಾಗಿ ತೋರಿಸುತ್ತೆ. ಸೊ ಇದಕ್ಕೆ ಬುಕ್ ಮಾರ್ಕ್ ಅಂತ ಹೇಳ್ತೀವಿ. ಓಕೆ, ಸೊ ನಾವು ಬುಕ್ಕಲ್ಲೆಲ್ಲ ಆದರೆ ಏನು ಮಾಡ್ತೀವಿ, ರೀಡ್ ಮಾಡ್ತಾ ಹೋಗ್ಬೋದು, ಅದನ್ನು ಅಲ್ಲಿಗೆ ಫೋಲ್ಡ್ ಮಾಡ್ತೀವಿ ಅಲ್ವಾ, ಇಲ್ಲ ಒಂದು ಸ್ಟಿಕ್ಕನ್ನು ಏನಾದ್ರು ಮಾರ್ಕ್ ಮಾಡ್ಕೊಳ್ತೀವಿ. ಓಕೆ, ಸೊ ಇಲ್ಲಿ ಕಂಪ್ಯೂಟ್ರಲ್ಲಿ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಏನನ್ನು ಯೂಸ್ ಮಾಡ್ಕೊಳ್ತೀವಿ, ಯೂಸ್ ಫಾರ್ ಬುಕ್ ಮಾರ್ಕ್ ಅಂತ. ಓಕೆ, ನೆಕ್ಸ್ಟ್ ಇನ್ನೊಂದು ಹೈಪರ್ ಲಿಂಕ್ ಅಂತ ಇದೆ. ಸೊ ಇಲ್ಲಿ ಹೈಪರ್ ಲಿಂಕ್ ಅಂತಂದರೆ ಇಟ್ಸ್ ಲಿಂಕ್ ದಿ ಅದರ್ ಡಾಕ್ಯುಮೆಂಟ್, ಅಂದರೆ ಡೈರೆಕ್ಟಾಗಿ ಅದರ್ ಡಾಕ್ಯುಮೆಂಟನ್ನು ಲಿಂಕ್ ಮಾಡ್ಬೋದು. ಓಕೆ, ಸೊ ಇಲ್ಲ ಡೈರೆಕ್ಟ್ ಲಿಂಕ್ ಟು ವೆಬ್ ಪೇಜ್, ಇಮೇಲ್ಸ್ ಈ ಥರ ಲಿಂಕ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಹೈಪರ್ ಲಿಂಕ್ ಅಂತ ಇದೆ. ಸೊ ಬೇರೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟನ್ನು ನಾವು ಲಿಂಕ್ ಮಾಡ್ಕೊಳ್ಬೋದು. ಇಲ್ಲಿ ಇಮೇಜ್ ಅನ್ನುವಂಥ ಒಂದು ಡಾಕ್ಯುಮೆಂಟನ್ನು ಲಿಂಕ್ ಮಾಡುತ್ತೆ. ಸೊ ಇಲ್ಲಿ ಲಿಂಕ್ ಮಾಡುವಾಗ ನಮಗೆ ಯಾವ ಡಾಕ್ಯುಮೆಂಟ್ ಲಿಂಕ್ ಆಗಿದೆ ತೋರಿಸ್ಲಿಕ್ಕೆ ನಾವು ಸ್ಕ್ರೀನ್ ಟಿಪ್ ಮತ್ತು ಟೂಲ್ ಟಿಪ್ಗಳನ್ನು ಯೂಸ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ಸ್ಕ್ರೀನ್ ಟಿಪ್ ಅಂತ ತೊಗೊಂಡು ಒಂದು ನೇಮನ್ನು ಬರೆದ್ರೆ
सो इल्ली नमगे हाइपर लिंक कंट्रोल हिड़ू आ लिंक मेले क्लिक आ डॉक्यूमेंट ओपन ओके ओपन आल सो कंट्रोल एंड क्लिक सो अदर मेलगडे हादसा नावल स्क्रीन टिप को सो स्क्रीन टिप को यहाँ डॉक्यूमेंटे लिंक अदान शो माता होते ओके सो लिंक नम्बर बेो अली ना इकबूद ओके सो निमें यहाँ प्लेस बेो आ प्लेस क्ली आमले हाइपर लिंक तक सो इली इमेज इली स्क्रीन टिप बेकिदरे स्क्रीन टिप यूज माड्कोळ्ळबेकु आमले ओके ओके वेलकम सो इल्ली बंदाग इदे इमेजस् कंट्रोल प्लस क्लिक टू फॉलोइंग लिंक अंत क्लिक माडिद्रे यस ओके सो इदु हाइपर लिंक ओल्ड वर्षन अल्ली बरुवंतद्दु सो न्यू वर्षन अल्ली एनेन बरुत्ते इन्सर्ट अल्ली न्यू वर्षन अंत सो न्यू वर्षन बंत ऑप्शन इनसर्टली सो अदे ऑप्शन बरते एक्स्ट्रा ऑप्शन ऐन सो इली टेबल्स अवंत है मत पेजस् अंत अल्वा पेज ब्रेक अंत ओके सो इली ब्रेक ऑप्शन सो अब कॉमन पेज पेज ब्रेक मत थीम्स ऑप्शन कॉमन बरत ओके कवर् पेज डिफरेंट कवर् पेज इल्ली ना हाकबोद ओके फस्ट पेज आमले ब्लैंक पेज अरे इन पेजन के इनसर्ट ब्रेक अंतर नथिंग बट न्यू पेज इनसर्ट न्यू पेज अरे ब्रेक दि करेंट सेक्शन एंड इनसर्ट न्यूज न्यू पेजस् ओके आमले टेबल्स एक्स्ट्रा ऑप्शन न्यू वर्षन ओके सो नमगे टेबल्स बेकिद्दागा टेबल्स इनसर्ट माड्कोबहुदु टेबल्स बरुत्ते ओके सो नेक्स्ट पिक्चर्स क्लिप आर्ट शेप अल्ली बेरे बेरे शेप्स डिवाइड माडि कोट्टिद्दारे बेसिक शेप्स ब्लॉक एरोस फ्लो चार्ट ई तर डिवाइड इदे सो इल्ली ओंदे शेप्स अल्ली एल्ल ऑप्शन गळन्नु कोट्टिद्दारे ओके स्मार्ट आर्ट डायग्राम अन्नु हाकोळ्ळुवंतद्दु डिफरेंट डायग्राम्स गळन्नु इन्सर्ट माड्कोळ्ळोदु ओके चार्ट ऑलरेडी अल्ली तोरिसिद्दे सो अदे इरुत्ते सो नेक्स्ट स्क्रीन शॉट अंत एक्स्ट्रा ऑप्शन इदे न्यू वर्षन अल्ली सो इल्ली स्क्रीन शॉट अंतंद्रे स्क्रीन शॉट ಮಾಡುವಂತದ್ದು ಅಂದ್ರೆ ಈಗ ನಮಗೆ ಯಾವುದರ ಒಂದು ಡಾಕ್ಯುಮೆಂಟ್ ಇನ್ ಸ್ಕ್ರೀನ್ ಶಾಟ್ ಕರೆಂಟ್ ಡಾಕ್ಯುಮೆಂಟ್ ಗೆ ಬೇಕು ಅಂದಾಗ ಸ್ಕ್ರೀನ್ ಶಾಟ್ ಆಪ್ಷನ್ ಯೂಸ್ ಮಾಡಿ ನಮಗೆ ಯಾವ ಡಾಕ್ಯುಮೆಂಟ್ ಇನ್ ಸ್ಕ್ರೀನ್ ಶಾಟ್ ಬೇಕು ಸೋ ಇಲ್ಲಿ ನಾವು ಅದನ್ನ ಓಪನ್ ಮಾಡಿ ಇಟ್ಕೊಳ್ಳಬೇಕು ಈಗ ನಮಗೆ ಇದರ ಸ್ಕ್ರೀನ್ ಶಾಟ್ ಬೇಕು ಅಂತಿದ್ರೆ ಸೋ ಇದನ್ನ ಓಪನ್ ಇಟ್ಕೊಂಡು ನ್ಯೂ ವರ್ಷನ್ ಓಪನ್ ಮಾಡಿ ಸ್ಕ್ರೀನ್ ಶಾಟ್ ಅಂತ ತಗೊಂಡು ಇಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಬರುತ್ತೆ ಕಾಸ್ತಾ ಇದೆಯಲ್ಲ ಸೋ ನಾನು ಯಾವುದೋ ಡಾಕ್ಯುಮೆಂಟ್ ಓಪನ್ ಮಾಡ್ಕೊಳ್ಳಲಿಲ್ಲ ಅಂತಂದ್ರೆ ಸೋ ಎಲ್ಲವನ್ನೂ ಮಿನಿಮೈಸ್ ಮಾಡ್ಕೊಳ್ಳೋಣ ಸೋ ಎಲ್ಲ ಮಿನಿಮೈಸ್ ಇಲ್ಲಿ ಸ್ಕ್ರೀನ್ ಶಾಟ್ ಏನು ಹಿಂದ್ಗಡೆ ಏನೂ ಇಲ್ಲಲ್ಲ ಸೋ ಅದಕ್ಕೋಸ್ಕರ ಯಾವುದನ್ನು ಸ್ಕ್ರೀನ್ ಶಾಟ್ ಮಾಡ್ತೀರಿ ಕ್ಲಿಪ್ಪಿಂಗ್ ಮಾಡ್ತೀರಿ ಅಂತ ಇರುತ್ತೆ ಸೋ ಕ್ಲಿಕ್ ಕ್ಲಿಪ್ಪಿಂಗ್ ಅದಾದಮೇಲೆ ನೆಕ್ಸ್ಟ್ ಹೀಗೆ ಡ್ರ್ಯಾಗ್ ಮಾಡಿ ಡೆಸ್ಕ್ಟಾಪಿನ ಸ್ಕ್ರೀನ್ ಶಾಟ್ ಅಲ್ಲಿಗೆ ಬರುತ್ತೆ ಓಕೆ ಇದಿಷ್ಟನ್ನು ನಾವು ಸ್ಕ್ರೀನ್ ಶಾಟ್ ಆಗಿ ತಗೋಬಹುದು ಓಕೆ ಸೋ ಇದು ಸ್ಕ್ರೀನ್ ಶಾಟ್ ಓಕೆ ಯಾವುದರ ಡಾಕ್ಯುಮೆಂಟಿನ ಸ್ಕ್ರೀನ್ ಶಾಟ್ ಬೇಕೋ ಆ ಡಾಕ್ಯುಮೆಂಟ್ ಅನ್ನು ಇನ್ಸೈಡ್ ಅಲ್ಲಿ ಓಪನ್ ಇಟ್ಕೊಳ್ಳಬೇಕು ಸೋ ಅದಾದ ಮೇಲೆ ನೆಕ್ಸ್ಟ್ ಡ್ರ್ಯಾಗ್ ಮಾಡ್ಕೊಂಡ್ರೆ ಸ್ಕ್ರೀನ್ ಶಾಟ್ ಆಗುತ್ತೆ ಓಕೆ ಸೋ ಅದು ಸ್ಕ್ರೀನ್ ಶಾಟ್ ಹೈಪರ್ ಲಿಂಕ್ ಬುಕ್ ಮಾರ್ಕ್ ಅಲ್ಲಿ ತೋರಿಸಿದ್ದೆ ಸೋ ನೆಕ್ಸ್ಟ್ ಇನ್ನೊಂದು ಕ್ರಾಸ್ ರೆಫರೆನ್ಸ್ ಅಂತ ಇದೆ ಸೋ ಇಲ್ಲಿ ಕ್ರಾಸ್ ರೆಫರೆನ್ಸ್ ಅಂದ್ರೆ ಸೋ ಯಾವ ಪೇಜ್ ಅಲ್ಲಿ ಬುಕ್ ಮಾರ್ಕ್ ಅನ್ನು ಮಾಡಿದ್ವಿ ಅದನ್ನ ಶೋ ಮಾಡ್ಕೊಳ್ಳಕ್ಕೆ ಕ್ರಾಸ್ ರೆಫರೆನ್ಸ್ ಅನ್ನು ಯೂಸ್ ಮಾಡಬಹುದು ಓಕೆ ಸೋ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಬುಕ್ ಮಾರ್ಕ್ ಮಾಡಿದೀವಿ ಅಂತಿದ್ರೆ ಸೋ ಇಲ್ಲಿ ಬುಕ್ ಮಾರ್ಕ್ ಆಡ್ ಓಕೆ ಇದು ಬುಕ್ ಮಾರ್ಕ್ ಇದೆ ಸೋ ನಮಗೆ ಯಾವ ಪೇಜ್ ಅಲ್ಲಿ ಬುಕ್ ಮಾರ್ಕ್ ಇದೆ ಅದನ್ನ ಒಂದು ಸೈಡ್ ಅಲ್ಲಿ ಶೋ ಮಾಡ್ಕೋಬೇಕು ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಆಗ ಕ್ರಾಸ್ ರೆಫರೆನ್ಸ್ ಅನ್ನು ಯೂಸ್ ಮಾಡಬಹುದು ಇಲ್ಲಿ ಬುಕ್ ಮಾರ್ಕ್ ಸೋ ಇಲ್ಲಿ ಬುಕ್ ಮಾರ್ಕ್ ಟೆಕ್ಸ್ಟ್ ಬೇಕು ಅಥವಾ ಪೇಜ್ ನಂಬರ್ ಬೇಕು ಯಾವುದು ಅಂತ ಚೂಸ್ ಮಾಡಿ ರೆಫರೆನ್ಸ್ ಟೈಪ್ ಬುಕ್ ಮಾರ್ಕ್ ಇಲ್ಲಿ ಪೇಜ್ ನಂಬರ್ ಅಥವಾ ಟೆಕ್ಸ್ಟ್ ಯಾವುದು ಬೇಕು ಅದನ್ನು ಕ್ಲಿಕ್ ಮಾಡಿ ಇನ್ಸರ್ಟ್ ಅಂತ ಕೊಟ್ಟರೆ ಇದು ಇಲ್ಲಿ ಶೋ ಆಗುತ್ತೆ ಒಂದನೇ ಪೇಜಲ್ಲಿ ಬುಕ್ ಮಾರ್ಕ್ ಆಗಿದೆ ಕಂಟ್ರೋಲ್ ಆ್ಯಂಡ್ ಕ್ಲಿಕ್ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಡೈರೆಕ್ಟಾಗಿ ನಾವು ಎಲ್ಲಿ ಬುಕ್ ಮಾರ್ಕ್ ಮಾಡಿದ್ರೂ ಅಲ್ಲಿಗೆ ಬರುತ್ತೆ ಓಕೆ ಸೊ ಇದು ಪ್ರಾಸೆಸ್ ಹೆಡರ್ಸ್ ಫುಟರ್ಸ್ ಮತ್ತು ಪೇಜ್ ನಂಬರ್ಸ್ ಆಲ್ರೆಡಿ ತೋರಿಸಿದೆ ಟೆಕ್ಸ್ಟ್ ಬಾಕ್ಸ್ ಇದೆ ಆಮೇಲೆ ವರ್ಡ್ ಆರ್ಟ್ ಡಿಫ್ರೆಂಟ್ ವರ್ಡ್ ಆರ್ಟ್ಸನ್ನು ಬರೆಯುವಂಥದ್ದು ಹೀಗೆ ಅಲ್ಲಿ ನಮ್ಗೆ ಯಾವ ಥರ ಬೇಕು ಡೈರೆಕ್ಟಾಗಿ ವರ್ಡ್ ಆರ್ಟನ್ನು ಬರೀಬೋದು ಓಕೆ ಅದಾದಮೇಲೆ
ओल्ड वर्षन डायरेक्ट शेप बेरे बेरे शेप अल्ली ओडाट को सो इले ना शेप नावे कन्वर्ट येप बेको आर सो इले इफेक्ट्स ओके अलाइनमेंट इवेल नावे मोबाइल ओके ओडाट सो अद्बिट्रे एक्स्ट्रा न्यू वर्षन ड्रॉप कैप अलू ड्रॉप कैप बेरे फार्मेट्स मेनूसल सो अब नेक्स्ट तोर्तनी सो इले सिग्नेचर लाइन डेट एंड टाइम ऑब्जेक्ट ऑलरेडी इक्वेशन मैथमेटिक्स सिंबल्स सो सिंबल्स एक्स्ट्रा सो अदरलू इदे सो नेक्स्ट क्लास तोर्तनी सो नेक्स्ट सिंबल्स ऑलरेडी तोर्सिदे निमगे ओके सो डेट एंड टाइम मत्ते ड्रॉप कैप वन्द लेटर्स नमेंगे सेलेक्टेड लेटर्स बिग साइज़ कन्वर्ट मे सो इले ड्रॉप कैप यूज ಇಲ್ಲಿ ನಾವು ಕ್ಲಿಕ್ ಮಾಡಿದಾಗ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ವೈ ಅನ್ನೋದು ಏನಾಗುತ್ತೆ ದೊಡ್ಡ ಸೈಜಿಗೆ ಕನ್ವರ್ಟ್ ಆಗುತ್ತೆ ಓಕೆ ಒಂದು ಸೆಲೆಕ್ಟೆಡ್ ಲೆಟರ್ಸ್ ಅನ್ನು ಬಿಗ್ ಸೈಜಾಗಿ ಕನ್ವರ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ಕನ್ನಡ ನೆಕ್ಸ್ಟ್ ಈ ಕೆ ದಿಂದನೇ ಯೂಸ್ ಆಗುವಂಥ ವರ್ಡ್ಸನ್ನು ಮತ್ತೆ ಬರೀಬೋದು ಇಲ್ಲಿ ಕೆ ಅಂತ ತಗೊಂಡು ಕನ್ನಡ ಕರ್ನಾಟಕ ಸೊ ಈ ಥರ ಕೆ ದೊಡ್ಡಕ್ಷರ ಕೆದಿಂದ ಕನ್ನಡ ಕರ್ನಾಟಕ ಸೊ ಈ ಥರ ಕೆದಿಂದ ಸ್ಟಾರ್ಟ್ ಆಗುವಂಥ ಲೆಟರ್ಸ್ಗಳನ್ನು ಬರೀತಾ ಹೋಗುವಂಥ ಆಪ್ಷನ್ಗಳು ಓಕೆ ಸೊ ಇದು ಎಕ್ಸ್ಟ್ರಾ ಇರುವಂಥದ್ದು ಓಕೆ ಸೊ ದ ಸ್ಟೂಡೆಂಟ್ಸ್ ಇವತ್ತಿನ ಕ್ಲಾಸಲ್ಲಿ ಹೇಳಿರುವಂಥ ಓಲ್ಡ್ ವರ್ಷನ್ ಮತ್ತು ನ್ಯೂ ವರ್ಷನ್ಗೆ ಡಿಫ್ರೆನ್ಸ್ ಏನೇನು ಮತ್ತು ಹೇಗೆ ಯೂಸಸ್ಗಳನ್ನು ಮಾಡ್ಕೋಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋಸಲ್ಲಿ ತೋರಿಸ್ಕೊಟ್ಟಿದ್ದೀನಿ ಸೊ ಸ್ಟೂಡೆಂಟ್ಸ್ ಸೊ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ವಾಟ್ ಈಸ್ ದ ಲೇಟೆಸ್ಟ್ ವರ್ಷನ್ಸ್ ಆಫ್ ಮೈಕ್ರೋಸಾಫ್ಟ್ ಆಫೀಸ್ ಓಕೆ ಮೈಕ್ರೋಸಾಫ್ಟ್ ಆಫೀಸಿನ ಲೇಟೆಸ್ಟ್ ವರ್ಷನ್ ಯಾವುದು ಅನ್ನೋದನ್ನು ನನಗೆ ಪ್ಲೀಸ್ ಕಮೆಂಟ್ಸಲ್ಲಿ ತಿಳಿಸಿ ತೋರಿಸಿ ಕಮೆಂಟ್ಸ್ ಮಾಡಿರಿ ಓಕೆ ಥ್ಯಾಂಕ್ ಯು